ರಾಮಾಪುರ ಅನ್ನುವ ಗ್ರಾಮದಲ್ಲಿ ಒಂದು ಹಳೆಯ ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಒಂದು ಹುಂಜದ ವಿಗ್ರಹ ಇತ್ತು. ಆ ದೇವಸ್ಥಾನ ಊರಿನ ಎಲ್ಲೆಯಲ್ಲಿ ಇರೋದ್ರಿಂದ ಆ ಹುಂಜ ಆ ಊರನ್ನೇ ಕಾವಲು ಕಾಯ್ತಿದೆ ಅಂತ ಹೇಳ್ತಿದ್ರು. ಆವಾಗವಾಗ ಊರಿನ ಪ್ರಜೆಗಳು ಕೂಡ ಆ ವಿಗ್ರಹಕ್ಕೆ ಪೂಜೆಗಳನ್ನು ಮಾಡ್ತಿದ್ರು. ಅದೇ ಊರಿನಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಕೀರ್ತಿಬಾಲು ಅನ್ನುವ ಇಬ್ರು ಬಡ ಮಕ್ಕಳು ವಾಸ ಮಾಡ್ತಿದ್ರು. ಅವರಿಬ್ಬರಿಗೆ ತಂದೆ ತಾಯಿ ಇರಲಿಲ್ಲ. ಆದ್ರಿಂದ ಊರಲ್ಲಿ ಯಾರಾದರೂ ಏನಾದರೂ ಕೆಲಸ ಕೊಟ್ರೆ ಅದನ್ ಮಾಡಿ ಸಿಗೋ ಹಣದಲ್ಲಿ ಊಟ ಮಾಡ್ತಾ ಇದ್ರು. ಒಂದ್ ವೇಳೆ ಯಾರು ಕೆಲಸ ಕೊಡ್ಲಿಲ್ಲ ಅಂದ್ರೆ ಊಟ ಮಾಡದೆ ಹಸಿವಿಂದಾನೇ ನಿದ್ದೆ ಮಾಡ್ತಿದ್ರು. ಹೀಗಿರುವಾಗ ಒಂದಿನ ಒಬ್ರು ಸ್ವಾಮೀಜಿ ಆ ದೇವಸ್ಥಾನಕ್ಕೆ ಬಂದ್ರು. ಆ ದೇವಸ್ಥಾನವನ್ನು ನೋಡ್ತಾ ಇದ್ರು. ಸ್ವಾಮೀಜಿ ಬಂದಿರೋ ವಿಷಯ ಗೊತ್ತಾದ ತಕ್ಷಣ ಪ್ರಜೆಗಳಲ್ಲಿ ಸುಮಾರು ಜನ ಅಲ್ಲಿಗ್ ಬಂದ್ರು. ಆ ಪ್ರಜೆಗಳ ಜೊತೆ ಸೇರಿ ಬಾಲುಕೀರ್ತಿ ಇಬ್ರು ಕೂಡ ಅಲ್ಲಿಗ್ ಬಂದ್ರು. ಸ್ವಾಮೀಜಿ ಆ ದೇವಸ್ಥಾನವನ್ನು ಸುತ್ತ ನೋಡಿ ಅಲ್ಲಿರುವ ಪ್ರಜೆಗಳ ಹತ್ತಿರ, ಏನ್ ಮಾಡಿಟ್ಟಿದ್ದೀರಾ ನೀವು? ನೀವು ಸ್ನಾನ ಮಾಡಿ ಸ್ವಚ್ಛವಾಗಿ ಇದ್ರೆ ಸಾಕಾ? ದೇವಸ್ಥಾನ ಅಂತ ಒಂದಿದ್ರೆ ಅದನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಬೇಡ್ವಾ? ಈ ದೇವಸ್ಥಾನವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಕೂಡ ನಿಮ್ಮ ಜವಾಬ್ದಾರಿ. ಆದ್ರಿಂದ ಇವತ್ತೇ ನಿಮ್ಮಲ್ಲಿ ಯಾರಾದರೂ ಒಬ್ರು ಈ ದೇವಸ್ಥಾನವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋ ಜವಾಬ್ದಾರಿನ ತಗೊಳ್ಬೇಕು ಹಾಗಂತ ಹೇಳಿದ್ರು ಸ್ವಾಮೀಜಿ. ಆವಾಗ ಆ ಗುಂಪಲ್ಲಿದ್ದ ರಾಮಯ್ಯ ಅನ್ನುವ ಒಬ್ಬ ವ್ಯಕ್ತಿ, ಸ್ವಾಮೀಜಿ ಇವಾಗೆಲ್ಲ ಅವರವರು ಅವರವ್ರ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ. ಅವ್ರ ಮನೇನ ಸರಿಯಾಗಿ ನೋಡ್ಕೊಳ್ಳೋದಕ್ಕೂ ಕೂಡ ಅವರಿಂದ ಆಗ್ತಿಲ್ಲ. ಇದರಲ್ಲಿ ದೇವಸ್ಥಾನನ ನೋಡ್ಕೋ ಅಂದ್ರೆ ಯಾರಿಂದ ಆಗುತ್ತೆ ಹೇಳಿ? ಆದ್ರಿಂದ ನಾನೊಂದು ಐಡಿಯಾ ಕೊಡ್ತೀನಿ. ನಮ್ಮ ಊರಲ್ಲಿ ಕೀರ್ತಿಬಾಲು ಅನ್ನುವ ಇಬ್ರು ಅನಾಥ ಮಕ್ಕಳು ಇದ್ದಾರೆ. ಅವರಿಗೆ ಈ ಊರಲ್ಲಿ ಸರಿಯಾಗಿ ಕೆಲಸ ಯಾವುದೂ ಸಿಗ್ತಾ ಇಲ್ಲ. ಆದ್ರಿಂದ ಅವರಿಬ್ಬರಿಗೆ ಈ ಕೆಲಸ ಕೊಟ್ರೆ ಅವ್ರು ನೋಡ್ಕೊಳ್ತಾರೆ. ಈ ಕೆಲಸ ಅವರಿಗೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ ಹಾಗಂತ ಹೇಳ್ದ. ತಕ್ಷಣ ಸ್ವಾಮೀಜಿ ಆ ಗುಂಪಲ್ಲಿದ್ದ ಕೀರ್ತಿಬಾಲು ಇಬ್ರನ್ನು ಮುಂದ್ಗಡೆ ಬರಕ್ ಹೇಳಿದ್ರು. ಆಮೇಲೆ ಸ್ವಾಮೀಜಿ, ಇಲ್ಲಿ ನೋಡಿ ಮಕ್ಳೇ, ಈ ದಿನದಿಂದ ಈ ದೇವಸ್ಥಾನವನ್ನು ಚೆನ್ನಾಗಿ ನೋಡ್ಕೊಳ್ಳುವ ಜವಾಬ್ದಾರಿ ನಿಮ್ ಕೈಯಲ್ಲಿ ನಾನು ಇಡ್ತಾ ಇದ್ದೀನಿ. ಯಾವಾಗ್ಲೂ ಇದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಆವಾಗ ಬಾಲು, ಆದ್ರೆ ಸ್ವಾಮಿ ಇವಾಗ್ಲೇ ನಮ್ಮ ಹತ್ರ ಕೆಲ್ಸ ಇಲ್ಲ, ನಾವು ಸರಿಯಾಗಿ ಊಟ ಮಾಡೋದಿಲ್ಲ, ನಾವು ಊಟ ಮಾಡಿ 2 ದಿನ ಆಯ್ತು. ಈ ಕೆಲ್ಸ ನೋಡ್ತಾ ಇದ್ರೆ ಬೇರೆ ಕೆಲ್ಸನೂ ನೋಡಕ್ಕಾಗಲ್ಲ. ಹಾಗಾದ್ರೆ ನಾವೇನ್ ಮಾಡೋದು? ನಮಗೆ ಯಾರು ಏನ್ ಕೊಡ್ತಾರೆ? ದೇವಸ್ಥಾನನ ಸ್ವಚ್ಛವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಾವು ತಗೊಂಡ್ರೆ ದಿನ ನಾವು ಹಸಿವಿಂದಾನೇ ಇರ್ಬೇಕಾಗುತ್ತೆ. ಅದಕ್ಕೆ ಕೀರ್ತಿ, ಹೌದು ಸ್ವಾಮಿ, ನಾನ್ ಕೂಡ ಅದೇ ಹೇಳ್ಬೇಕು ಅಂತ ಅಂದ್ಕೊಂಡೆ. ಇವಾಗ್ಲೇ ನಾವು ಊಟ ಮಾಡಿ 2 ದಿನ ಆಗಿದೆ. ಪ್ರಜೆಗಳೆಲ್ಲರೂ ದೇವಸ್ಥಾನದ ಹತ್ರ ಬರುವಾಗ ದೇವಸ್ಥಾನದಲ್ಲಿ ಏನೋ ಪೂಜೆ ನಡೀತಾ ಇದೆ, ಇಲ್ಲಿಗೆ ಬಂದ್ರೆ ಊಟ ಹಾಕ್ತಾರೆ, ಪ್ರಸಾದನಾದ್ರೂ ಕೊಡ್ತಾರೆ ಅಂತಾನೆ ನಾವಿಬ್ರು ಇಲ್ಲಿ ಗೋಡ್ ಬಂದಿದ್ದು. ಅದಕ್ಕೆ ಸ್ವಾಮೀಜಿ, ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನಗೆ ತುಂಬಾ ದುಃಖ ಆಗ್ತಿದೆ ಅಮ್ಮ. ಯಾವ ದಿಕ್ಕು ಇಲ್ಲದೆ ಇರೋರಿಗೆ ಆ ದೇವ್ರೇ ದಿಕ್ಕು ಅಂತಾರೆ ಅಲ್ವಾ? ಈ ದೇವಸ್ಥಾನವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಿಮ್ದು. ಆದ್ರೆ ಅದಕ್ಕೋಸ್ಕರ ಈ ಊರಿನ ಪ್ರಜೆಗಳು ತಿಂಗಳಿಗೆ ಒಂದ್ಸಲ ನಿಮಗೆ ಬೇಕಾಗಿರೋ ಹಣ ಕೊಡ್ತಾರೆ ಹಾಗಂತ ಹೇಳಿದ್ರು ಸ್ವಾಮೀಜಿ. ಆ ದಿನದಿಂದ ಬಾಲುಕೀರ್ತಿ ಇಬ್ರು ಸರಿ ಅಂತ ಹೇಳಿ ಆ ದೇವಸ್ಥಾನವನ್ನು ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ರು. ಹಾಗೆ ಕೆಲವು ದಿನಗಳು ಕಳೆದವು. ಶುರುಶುರುವಲ್ಲಿ ಎಲ್ರೂ ಅವರಿಗೋಸ್ಕರ ಸ್ವಲ್ಪ ಸ್ವಲ್ಪ ಹಣ ಕೊಡ್ತಾನೇ ಇದ್ರು. ಆದ್ರೆ ಹೋಗ್ತಾ ಹೋಗ್ತಾ ಎಲ್ರೂ ಹಣ ಕೊಡೋದನ್ನು ನಿಲ್ಲಿಸ್ಬಿಟ್ರು. ಬಾಲುಕೀರ್ತಿ ಹತ್ರ ಕೈಯಲ್ಲಿ ಹಣ ಇಲ್ಲದೆ, ಮನೆಯಲ್ಲಿ ಊಟಕ್ಕಂತೂ ಏನೂ ಇಲ್ಲದೆ ತುಂಬಾನೇ ಕಷ್ಟಪಡ್ತಾ ಇದ್ರು. ಹೀಗಿರುವಾಗ ಒಂದಿನ ಬಾಲು ರಂಗಯ್ಯ ಅನ್ನುವ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಈ ರೀತಿ ಕೇಳ್ದ. ಚಿಕ್ಕಪ್ಪ, ಅವತ್ತು ಸ್ವಾಮೀಜಿ ದೇವಸ್ಥಾನನ ನೀವು ನೋಡ್ಕೊಳ್ಬೇಕು, ಅದಕ್ಕೋಸ್ಕರ ಎಲ್ರೂ ಹಣ ಕೊಡ್ತಾರೆ ಅಂತ ಹೇಳಿದ್ರಲ್ವಾ? ಆದ್ರೆ ಆವಾಗ ಎಲ್ರೂ ಹಣ ಕೊಡ್ತಿದ್ರು, ನೀವು ಕೂಡ ಹಣ ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಇವಾಗಿವಾಗ ಯಾರು ನಮಗೆ ಹಣ ಕೊಡ್ತಾನೆ ಇಲ್ಲ. ನನಗೂ ಅಕ್ಕನಿಗೂ ತುಂಬಾ ಕಷ್ಟ ಆಗ್ತಾ ಇದೆ ಚಿಕ್ಕಪ್ಪ. ಅದಕ್ಕೆ ಅವನು, ಏನೋ ತುಂಬಾ ಕೊಬ್ಬು ಹೆಚ್ಚಾಗಿದ್ಯಾ? ನಿನಗೆ ಯಾಕೋ ನಾನು ಹಣ ಕೊಡ್ಬೇಕು? ನಾನೇ ಕಷ್ಟಪಟ್ಟು ದುಡಿತಾ ಇದ್ದೀನಿ, ಆ ಹಣನ ನಿನಗೆ ತಗೊಂಡ್ ಬದ್ಕೊಡ್ಬೇಕಾ? ಆ ದೇವಸ್ಥಾನನ ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಏನೋ, ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನನಗೇನೋ? ನೀವೇನು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದೀರಾ? ಇನ್ನೊಂದ್ಸಲ ನನ್ನ ಹತ್ರ ಬಂದು ಹಣ ಕೇಳಿದ್ರೆ ಆಮೇಲೆ ಅಷ್ಟೇ. ಹಾಗಂತ ಬೈದು ಬಾಲುನ ಅಲ್ಲಿಂದ ಹೋಗ ಕೇಳ್ದ. ಪಾಪ ಬಾಲು ತುಂಬಾ ಚಿಂತೆಯಿಂದ ಅಲ್ಲಿಂದ ವಾಪಸ್ ಮನೆಗ್ ಬಂದ. ಮನೆಗ್ ಬಂದು ನೋಡಿದಾಗ ಕೀರ್ತಿ ತುಂಬಾ ದುಃಖದಿಂದ ಇದ್ಲು. ಅವಳನ್ ನೋಡಿ ಬಾಲು ಕೀರ್ತಿ ಹತ್ರ ಹೀಗೆ ಕೇಳ್ದ. ಅಕ್ಕ, ಏನಾಯ್ತಕ್ಕ, ಯಾಕೆ ಬೇಜಾರಾಗಿದ್ದೀಯಾ? ಏನ್ ಹೇಳೋದು ಬಾಲು, ಯಾರತ್ರಾದ್ರೂ ಹೋಗಿ ಕೆಲ್ಸ ಕೇಳಿದ್ರೆ ಕೆಲ್ಸನೂ ಕೊಡ್ತಾ ಇಲ್ಲ, ಹಣ ಕೊಡಿ ಅಂದ್ರೂ ಹಣನೂ ಕೊಡ್ತಾ ಇಲ್ಲ. ಸ್ವಾಮೀಜಿ ಹೇಳಿದ್ದು ಆಗಲ್ಲ ಅಂತ ನಾವು ದೇವಸ್ಥಾನನ ಬಿಡಕ್ಕೂ ಆಗಲ್ಲ, ಅದಕ್ಕಿಂತ ಬೇರೆ ಕೆಲ್ಸ ನೋಡಕ್ಕೂ ಆಗಲ್ಲ, ನಾವಿಬ್ರು ಹಸಿವಿಂದಾನೇ ಇರ್ಬೇಕಣೋ ಹಾಗಂತ ಹೇಳಿದ್ಲು ಕೀರ್ತಿ. ಹಾಗೆ ಬಾಲುಕೀರ್ತಿ ಇಬ್ರು ಚಿಂತೆ ಪಡ್ತಿದ್ರು. ಇದ್ದಕ್ಕಿದ್ದಂತೆ ಜೋರಾಗಿ ಬಿರುಗಾಳಿ ಬಂತು. ಆ ಗಾಳಿಯಲ್ಲಿ ಬಾಲುಕೀರ್ತಿ ಇದ್ದ ಮನೆ ಹೊಡ್ಕೊಂಡು ಹೋಯ್ತು. ಅವರಿಗೋಸ್ಕರ ಇವಾಗ ಮನೇನೂ ಇಲ್ಲ. ಅಕ್ಕ, ನಮಗೆ ಅಂತ ಇದ್ದಿದ್ದು ಈ ಚಿಕ್ಕ ಮನೆ, ಇವಾಗ ಆ ಮನೇನೂ ನಮಗಿಲ್ಲ. ಅದಕ್ಕೆ ಕೀರ್ತಿ, ಬಾಲು ಮನೆ ಆಮೇಲೆ ನೋಡೋಣ,
ಆದ್ರೆ ಇವಾಗ ನಾವು ಉಳ್ಕೊಳ್ಳೋದಕ್ಕೆ ನಮಗೆ ಒಂದು ಜಾಗ ಬೇಕು ಅಲ್ವಾ? ಬಾ, ದೇವಸ್ಥಾನಕ್ಕೆ ಹೋಗೋಣ. ಹಾಗಂತ ಹೇಳಿ ಕೀರ್ತಿ ಬಾಲುನ ಕರ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ಲು. ಅವಾಗ ಅಲ್ಲಿದ್ದ ವಿಗ್ರಹದ ಮುಂದೆ ನಿಂತ್ಕೊಂಡು ಇಬ್ರು ಈ ರೀತಿ ಕೇಳ್ಕೊಂಡ್ರು. ಅಮ್ಮ, ನಾವು ನಂಬಿರೋದೇ ನಿನ್ನನ್ನಲ್ವಾ? ಆದ್ರೆ ಯಾಕಮ್ಮ ನಮಗಿಷ್ಟು ಕಷ್ಟ ಕೊಡ್ತಿದೀಯಾ? ನಾವು ಕಷ್ಟಪಡೋದು ನಿನಗೆ ಕಾಣಿಸ್ತಿದ್ಯಾ? ಇಲ್ಲ, ನಮಗೆ ಕಷ್ಟ ಕೊಡೋದೇ ನೀನಾ? ನಾವು ಕಷ್ಟಪಡೋದು ನಿನಗೆ ತುಂಬಾ ಇಷ್ಟ ಆಗಿದ್ಯಾ? ಅದಕ್ಕೆ ಈ ರೀತಿ ಇಷ್ಟು ಕಷ್ಟ ನಮಗ್ ಕೊಡ್ತಾ ಇದೀಯಾ? ಆದ್ರೆ ನಾವು ಮಾಡಿ ತಪ್ಪೇನಮ್ಮ? ಹಾಗಂತ ಕೇಳಿದ್ಲು. ಇದ್ದಕ್ಕಿದ್ದಂತೆ ಅವ್ರ ಮುಂದ್ಗಡೆ ಚಿನ್ನದಲ್ಲಿ ಮಾಡಿದ ಹುಂಚ ಮನೆ ಪ್ರತ್ಯಕ್ಷವಾಯಿತು. ಅದನ್ನ ನೋಡಿ ಕೀರ್ತಿ ಬಾಲು ಇಬ್ರು ಆಶ್ಚರ್ಯ ಪಡ್ತಾ ಇದ್ದಾಗ, ಇಲ್ ನೋಡಿ ಮಕ್ಳೇ, ನೀವು ಏನ್ ಮಾಡ್ತಿದ್ದೀರಾ ಅನ್ನೋದನ್ನು ನಾನು ನೋಡ್ತಾನೆ ಇದ್ದೀನಿ. ಅದು ನಾ ನಿಮಗಿಟ್ಟ ಪರೀಕ್ಷೆ. ನೀವು ಏನ್ ಮಾಡ್ತೀರಾ ಅಂತ ನೋಡ್ತಾ ಇದ್ದೆ ಅಷ್ಟೇ. ಇವತ್ತಿಂದ ನಾ ನಿಮ್ಗೆ ಯಾವ ಕಷ್ಟನೂ ಕೊಡಲ್ಲ. ನಾನು ನಿಮಗೆ ಕೊಡೋದು ಒಂದ್ ವರ. ಆ ವರ ಏನೋ ಅಂತ ಅರ್ಥ ಆಯ್ತಾ? ಅಲ್ಲಿದೆ ಅಲ್ವಾ, ಅದು ಒಂದು ಮಾಂತ್ರಿಕ ಮನೆ, ಚಿನ್ನದ ಹುಂಜದ ಮನೆ. ಆ ಮನೆಯಲ್ಲಿ ನಿಮಗೆ ಬೇಕಾಗಿರುವ ಆಹಾರ, ನೀವು ಓದ್ಕೊಳ್ಳೋದಕ್ಕೆ ಬೇಕಾಗಿರುವ ಪುಸ್ತಕ, ಪೆನ್, ಪೆನ್ಸಿಲ್ ಎಲ್ಲ ಸಿಗುತ್ತೆ. ಅದು ಮಾತ್ರ ಅಲ್ಲ, ಆ ಮನೆಯೊಳಗೆ ಹೋಗಿ ಇದ್ಕೊಂಡು ನೀವು ಏನ್ ಕೇಳಿದ್ರು ಅದು ಸಿಗುತ್ತೆ ಹಾಗಂತ ಹೇಳಿತು. ಅದನ್ನು ಕೇಳಿ ಕೀರ್ತಿ ಬಾಲು ಇಬ್ರು ತುಂಬಾ ಸಂತೋಷಪಟ್ರು. ಈ ಋಣನ ನಾವು ನಮ್ಮ ಜೀವನದಲ್ಲಿ ಮರೆಯೋದಿಲ್ಲಮ್ಮ. ಆವಾಗ ಬಾಲು, ಅಕ್ಕ, ಇವತ್ತಿಂದ ನಮ್ಗೆ ಯಾವ ಕಷ್ಟನೂ ಇಲ್ಲ ಅಕ್ಕ, ಇಬ್ರು ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಬೋದಕ್ಕ, ಹಾಗಂತ ಹೇಳಿದ ಬಾಲು. ಹಾಗೆ ಕೀರ್ತಿ ಬಾಲು ಇಬ್ರು ಆ ಚಿನ್ನದ ಮನೆಯೊಳಗೆ ಹೋಗಿ ಅಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು. ಒಂದು ಊರಲ್ಲಿ ಕೀರ್ತಿ ಬಾಲು ಅನ್ನುವ ಇಬ್ರು ಅನಾಥ ಮಕ್ಕಳು ಇದ್ರು. ಅವರಿಬ್ಬರ ತಂದೆ ತಾಯಿ ತೀರ್ಕೊಂಡಿದ್ರಿಂದ ಅವರು ಇಬ್ರು ಮಾತ್ರ ಇವಾಗ ಅವ್ರ ಮನೆಯಲ್ಲಿ ಇದ್ರು. ಅವ್ರ ಮನೆಯಲ್ಲಿ ಒಂದು ಮಾಂತ್ರಿಕ ಮರ ಇತ್ತು. ಆ ಮಾಂತ್ರಿಕ ಮರಕ್ಕೆ ಸುಮಾರು ಶಕ್ತಿಗಳು ಇದ್ರೂ ಕೂಡ ಎಲ್ಲಿಯವರೆಗೂ ಬಾಲು ಕೀರ್ತಿ ಅದ್ರ ಹತ್ರ ಏನೂ ಕೇಳಲಿಲ್ಲ. ಅವರು ಆ ಮರದ ಹತ್ತಿರ ಎಲ್ಲ ವಿಷಯ ಹೇಳ್ತಿದ್ರು. ಹೀಗಿರುವಾಗ ಒಂದಿನ ಕೀರ್ತಿ ಕೆಲ್ಸಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ಲು. ಆವಾಗ ಆ ಮರದ ಕೆಳಗಡೆ ಕೂತ್ಕೊಂಡಿದ್ದ ಬಾಲು ಅಕ್ಕ ಯಾವಾಗ್ ಬರ್ತಾಳೆ ಅಂತ ಕಾಯ್ತಾ ಇದ್ದ. ಅಕ್ಕ ಪಕ್ಕದಲ್ಲಿ ಬಂದ ತಕ್ಷಣ ಹೀಗೆ ಹೇಳ್ದ, ಅಕ್ಕ, ಇವತ್ತು ನಾನ್ ಕೂಡ ನಿನ್ ಜೊತೆ ಕೆಲ್ಸಕ್ ಬಂದೆ ಅಲ್ವಾ? ಆದ್ರೆ ನನ್ಗೆ ಯಾರು ಕೆಲ್ಸ ಕೊಡ್ಲೇ ಇಲ್ಲ ಅಕ್ಕ. ಕೆಲ್ಸ ಕೊಡ್ತಾರೆ ಕೊಡ್ತಾರೆ ಅಂತ ಸುಮಾರು ಹೊತ್ತು ನಿಂತ್ಕೊಂಡಿದ್ದೆ, ಯಾರು ಕೊಡ್ಲೇ ಇಲ್ವಾ? ನಿರಾಶೆಯಿಂದ ವಾಪಸ್ ಮನೆಗ್ ಬಂದ್ಬಿಟ್ಟೆ. ಹೇಗೂ ಮನೇಲಿದೀವಲ್ವಾ, ನೀನ್ ಬರೋಷ್ಟ್ರಲ್ಲಿ ಅಡಿಗೆ ಮಾಡೋಣ ಅಂತ ನಾನು ಹೋಗಿ ಮನೆಯೊಳಗಡೆ ಹುಡುಕಿದ್ರೆ ಏನು ಸಿಗ್ಲೇ ಇಲ್ಲ ಅಕ್ಕ. ಸರಿ, ಹೊರಗಡೆ ಹೋಗಿ ಏನಾದ್ರೂ ತಗೊಂಡ್ ಬರೋಣ ಅಂತ ಅಂದ್ರು ಕೂಡ ನನ್ನ ಹತ್ರ ಹಣ ಇಲ್ಲ. ಪರವಾಗಿಲ್ಲ ಬಿಡು ಬಾಲು, ಇದೇನು ಹೊಸ್ತಾ? ಯಾವಾಗ್ಲೂ ನಡೆಯೋ ವಿಷಯನೇ ಅಲ್ವಾ? ನಾವ್ ಯಾವಾಗ್ಲೂ ಹೊರಟು ಕೆಲ್ಸಕ್ ಹೋಗೋದು, ಆದ್ರೆ ಯಾರು ಕೆಲ್ಸ ಕೊಡೋದಿಲ್ಲ, ಕೆಲ್ಸ ಕೊಟ್ರು ಹಣ ಕೊಡೋದಿಲ್ಲ. ಇದು ನಮ್ಗೆ ಮಾಮೂಲಿನೇ. ಇವತ್ ಕೂಡ ನೀರ್ ಕುಡ್ಕೊಂಡು ನಾವು ನಿದ್ದೆ ಮಾಡ್ಬೋದು. ಆದ್ರೆ ನೀನಿವತ್ತು ಕೆಲ್ಸಕ್ ಹೋದೆ ಅಲ್ವಾ, ಹಣ ಕೊಡ್ಲಿಲ್ವಾ? ನಾನಿವತ್ತು ಹೋಗಿದ್ದು ಹೊಲ ಕೆಲ್ಸಕ್ಕೆ. ಸುಮಾರು ದಿನದಿಂದ ಊಟ ಮಾಡ್ಲಿಲ್ಲ ಅಲ್ವಾ? ಕೆಲ್ಸ ಮಾಡ್ತಿದ್ದಾಗ ಇದ್ದಕ್ಕಿದ್ದಂತೆ ತಲೆ ತಿರುಗಿ ಕೆಳಗಡೆ ಬಿದ್ದ್ಬಿಟ್ಟೆ. ನಾನು ಬಿದ್ದಿದ್ರಲ್ಲಿ ಗಿಡಗಳೆಲ್ಲ ಹಾಳಾಯ್ತು. ಅದಕ್ಕೆ ಆ ಯಜಮಾನ್ರು, ಗಿಡ ಎಲ್ಲ ಹಾಳಾಯ್ತು, ನಿನ್ಗೆ ಸಂಬಳ ಕೊಡಕ್ಕಾಗಲ್ಲ, ಹೋಗು ಅಂತ ನನ್ನನ್ನು ಹೋಗೋ ಕೇಳಿದ್ರು. ಯಾಕಕ್ಕ ನಮ್ಗೆ ಇಷ್ಟು ಕಷ್ಟ? ನಾವ್ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಹಣ ಸಿಗ್ತಾ ಇಲ್ಲ, ಇಲ್ಲಾಂದ್ರೆ ಕೆಲ್ಸನೇ ಸಿಗೋದೇ ಇಲ್ಲ. ಸರಿ ಬಿಡು, ಬಾ ಹೋಗೋಣ. ನೀನ್ ಹೋಗು ಬಾಲು, ನನ್ ಮರಕ್ಕೆ ನೀರ್ ಹಾಕಿ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಆಮೇಲೆ ಬರ್ತೀನಿ. ಹಾಗಂತ ಹೇಳಿದ್ಲು ಕೀರ್ತಿ. ಕೀರ್ತಿ ಬಾಲು ಇಬ್ರು ಕೂಡ ಮನೆಯೊಳಗಡೆ ಹೋಗದೆ ಆ ಮರದ ಕೆಳಗಡೆ ಕೂತ್ಕೊಂಡು ಅವರ ಕಷ್ಟದ ಬಗ್ಗೆ ಆ ಮರದ ಹತ್ತಿರ ಹೇಳ್ತಾ ಇದ್ರು. ಅಷ್ಟರೊಳಗೆ ಬಾಲು ಕೀರ್ತಿಯ ಹತ್ತಿರ ಸುಬ್ಬಯ್ಯ ಅನ್ನುವ ವ್ಯಕ್ತಿ ಬಂದ. ಅವನು ಆ ಮಕ್ಕಳಿಬ್ರನ್ನು ನೋಡಿ ಕೋಪದಿಂದ ಹೀಗೆ ಹೇಳ್ದ, ಏನಪ್ಪ ಬಾಲು ಕೀರ್ತಿ, ಆ ದೇವ್ರು ನಿಮ್ಗೆ ಸ್ವಲ್ಪ ಕೂಡ ಬುದ್ಧಿನೇ ಕೊಡೋದಿಲ್ವಾ ಏನೋ? ಏನೋ ಚಿಕ್ಕಮಕ್ಳು ಅಂತ ನಾನು ಇಷ್ಟು ದಿನ ಸುಮ್ಮನಿದ್ದೆ, ಆದ್ರೆ ಇವಾಗ ಇರಕ್ಕಾಗಲ್ಲ. ನೀವು ಹಣ ಕೊಡ್ತಿರೋ ಇಲ್ವೋ? ನಾನು ಕೇಳ್ತಿರೋದು ಇವಾಗ ಕೊಟ್ಟ ಹಣನ? ನಿಮ್ ತಂದೆ ನನ್ನ ಹತ್ರ ಸಾಲ ತಗೊಂಡ, ಆಮೇಲೆ ಅವನು ಆರಾಮಾಗಿ ಸತ್ತೋದ. ಆದ್ರೆ ನಾನಿವಾಗ ನಿಮ್ಮ ಹತ್ರ ಹಣ ಕೇಳಿ 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 ನನಗೆ ತುಂಬಾ ಸುಸ್ತಾಗಿದೆ ಗೊತ್ತಾ? ನನ್ನಿಂದ ಆಗಲ್ಲ, ನಿಮ್ ತಂದೆ ತಗೊಂಡ ಸಾಲಕ್ಕೆ ಈ ಮನೆನ ನಾನು ತಗೊಳ್ತೀನಿ. ಬೇಡ ಸರ್, ಇಷ್ಟು ದಿನ ಸುಮ್ಮನೆ ಇದ್ರಲ್ವಾ? ಇನ್ನು ಸ್ವಲ್ಪ ದಿನ ನಮ್ಗೆ ಟೈಮ್ ಕೊಡಿ, ಹೇಗಾದ್ರೂ ಹಣ ಕೊಟ್ಟು ಸಾಲ ತೀರಿಸ್ತೀವಿ, ಇಲ್ಲಾಂದ್ರೆ ನೀವೇ ತಗೊಳ್ಳಿ, ಆವಾಗ ನಾವು ನಿಮ್ಮನ್ನ ಏನೂ ಹೇಳಲ್ಲ. ಸರಿ ಪರವಾಗಿಲ್ಲ, ಪಾಪ ಅಂತ ನಿಮ್ಗೆ ನಾನು 3 ತಿಂಗಳು ಸಮಯ ಕೊಡ್ತಿದ್ದೀನಿ ಅಷ್ಟೇ. ಅಷ್ಟೊಳಗೆ ನೀವು ನಿಮ್ ತಂದೆ ಮಾಡಿದ ಸಾಲನ ತೀರಿಸ್ಬೇಕು, ಇಲ್ಲಾಂದ್ರೆ ಆ ಮನೆ ನನಗ್ ಸ್ವಂತ ಆಗುತ್ತೆ. ಹಾಗಂತ ಹೇಳಿ ಶಿವಯ್ಯ ಕೋಪದಿಂದ ಅಲ್ಲಿಂದ ಹೋಗ್ಬಿಟ್ಟ. ಬಾಲು, 3 ತಿಂಗಳು ಸಮಯ ಇದೆ, ಏನ್ ಮಾಡೋದು? ನಮ್ಗೆ ಹೊಟ್ಟೆಗೆ ಊಟನೇ ಇಲ್ಲ, ಸಾಲ ಹೇಗ್ ತೀರ್ಸೋದು? ನಮ್ಗಂತ ಒಂದು ಮನೆ ಇತ್ತು, ಇವಾಗ ಅದು ನಮ್ಮನ್ ಬಿಟ್ಟು ಹೋಗ್ತಿದೆ. ಹಾಗಂತ ಹೇಳಿದ್ಲು ಕೀರ್ತಿ.
ಹಾಗೆ ಅಕ್ಕ ತಮ್ಮ ಇಬ್ರು ಕೂತ್ಕೊಂಡು ಮಾತಾಡ್ತಿದ್ರು. ಅವರು ಮಾತಾಡೋದನ್ನು ಕೇಳಿಸ್ಕೊಂಡು ಆವಾಗ ಮರ, ಮಕ್ಕಳೇ, ದಿನ ದಿನ ನಿಮ್ಮ ಕಷ್ಟಗಳು ತುಂಬ ಹೆಚ್ಚಾಗ್ತಾನೇ ಹೋಗ್ತಾ ಇದೆ. ಆದ್ರಿಂದ ನೀವು ಕೇಳಿದ್ರೂ ಸರಿ, ಕೇಳಲಿಲ್ಲ ಅಂದರೂ ಸರಿ, ನಾನಿವಾಗ ನಿಮಗೆ ಸಹಾಯ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಬಾಲು, ನೀನು ಒಳಗಡೆ ಹೋಗಿ ಸ್ವಲ್ಪ ನೀರು ತಗೊಂಡು ಬಾ. ಅದನ್ನು ನನ್ನ ಬುಡಕ್ಕೆ ಹಾಕು. ಎದ್ದೇಳು, ಬೇಗ ಹೋಗು. ಹಾಗಂತ ಹೇಳಿತು ಆ ಮಾಂತ್ರಿಕ ಮರ. ಆವಾಗ ಮಾಂತ್ರಿಕ ಮರ ಹೇಳಿದ ಹಾಗೆ ಬಾಲು ಎದ್ದು ಒಳಗಡೆ ಹೋಗಿ ನೀರು ತಗೊಂಡು ಬಂದು ಮರದ ಬುಡಕ್ಕೆ ಹಾಕಿದ. ಅವನು ಹಾಗೆ ಆ ಮರಕ್ಕೆ ನೀರು ಹಾಕಿದ ತಕ್ಷಣ ಆ ಮರದ ಕೊಂಬೆಗಳು, ಬುಡ, ಎಲೆಗಳು ಎಲ್ಲ ಬಂಗಾರವಾಗಿ ಬದಲಾಯಿತು. ಅದನ್ನೋಡಿ ಕೀರ್ತಿ ಬಾಲು ಇಬ್ರು ತುಂಬಾ ಆಶ್ಚರ್ಯಪಟ್ರು. ಆವಾಗ ಆ ಮರ, ಮಕ್ಕಳೇ, ನನ್ನನ್ನು ನೋಡಿ ನೀವು ಹೆದರಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನಾನು ಮಾಂತ್ರಿಕ ಮರ ಅನ್ನುವ ವಿಷಯ ನಿಮಗೆ ಗೊತ್ತು ತಾನೆ? ನನ್ನ ಹತ್ರ ಸ್ವಲ್ಪ ಶಕ್ತಿಗಳು ಇತ್ತು. ನೀವಿಬ್ರು ಪ್ರೀತಿಯಿಂದ ನನ್ನ ಮರಕ್ಕೆ ನೀರು ಹಾಕಿ ನನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಅಲ್ವಾ? ಆದ್ರಿಂದ ಇವಾಗ ನನಗೆ ಶಕ್ತಿಗಳು ತುಂಬಾ ಜಾಸ್ತಿಯಾಗಿದೆ. ಆದ್ರಿಂದ ನನಗೆ ಶಕ್ತಿಗಳು ಬರೋದಕ್ಕೆ ಕಾರಣ ನೀವೇ ಅನ್ನೋದ್ರಿಂದ ನಿಮಗೆ ಸಹಾಯ ಮಾಡ್ತೀನಿ. ಮೊದ್ಲೇ ನೀವು ನನ್ನ ಮರದಿಂದ ಒಂದು ಎಲೆ ತಗೊಂಡು ಹೋಗಿ ಅದನ್ನ ಮಾರಿ ಸಿಕ್ಕಿದ ಹಣದಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ. ಹಾಗೆ ಹೊಟ್ಟೆ ತುಂಬಾ ಊಟ ಮಾಡಿದ್ಮೇಲೆ ತಕ್ಷಣ ಇಲ್ಲಿ ಬನ್ನಿ, ನಾನ್ ಮಾತಾಡ್ಬೇಕು. ಸರಿನಾ, ಹೋಗಿ. ಹಾಗಂತ ಹೇಳಿತು ಮಾಂತ್ರಿಕ ಮರ. ಮಾಂತ್ರಿಕ ಮರ ಹೇಳಿದ ಹಾಗೆ ಕೀರ್ತಿ ಬಾಲು ಇಬ್ರು ಆ ಬಂಗಾರದ ಎಲೆಯನ್ನು ಮಾರಿ ಅದರಿಂದ ಸಿಕ್ಕಿದ ಹಣದಿಂದ ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ಪುನಃ ಮರದ ಹತ್ತಿರ ಬಂದ್ರು. ಆವಾಗ ಆ ಮರ ಆ ಮಕ್ಕಳಿಬ್ರತ್ರ ಹೀಗೆ ಮಾತಾಡ್ತು. ಇಲ್ಲಿ ನೋಡಿ ಮಕ್ಕಳೇ, ನಿಮಗೆ ಯಾವಾಗ ಏನ್ ಬೇಕೋ ಅಂದ್ರೂ ಕೂಡ ನನ್ನ ಹತ್ರ ಕೇಳಿ. ಆ ಸಹಾಯ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ದೊಡ್ಡದಾಗಿದ್ರೂ ಪರವಾಗಿಲ್ಲ, ನಿಮಗೋಸ್ಕರ ನಾನ್ ಮಾಡ್ತೀನಿ. ಮಾಂತ್ರಿಕ ಮರ, ನಿನ್ನ ದಯೆಯಿಂದ ಸುಮಾರು ದಿನಗಳ ನಂತರ ನಾವಿಬ್ರು ಹೊಟ್ಟೆ ತುಂಬಾ ಊಟ ಮಾಡಿದೀವಿ. ನಮ್ಗೆ ಅದೇ ಸಾಕು. ಹೀಗೆ ನಮಗೋಸ್ಕರ ನೀನಿದ್ಯಾ ಅಂತ ನಾವಿಬ್ರು ಸುಮ್ಮನಿದ್ರೆ ಆಮೇಲೆ ಯಾವಾಗ್ಲೂ ನಿನ್ನನ್ನೇ ನಂಬಿ ನಾವು ಇರೋ ತರ ಆಗ್ಬಿಡುತ್ತೆ ಅಲ್ವಾ? ಹಾಗಿರೋದು ನನಗೆ ಇಷ್ಟ ಇಲ್ಲ. ಹೀಗೆ ನೀನು ಸಹಾಯ ಮಾಡ್ತಾ ಇದ್ರೆ ನಾವಿಬ್ರು ಸುಮ್ಮನೆ ಇದ್ದು ಇದ್ದು ಆಮೇಲೆ ನಾವಿಬ್ರು ದೊಡ್ಡ ಸೋಮಾರಿಗಳಾಗ್ತೀವಿ. ಹಾಗಂತ ಹೇಳಿದ್ಲು ಕೀರ್ತಿ. ಆವಾಗ ಬಾಲು ಕೂಡ ಹೀಗೆ ಹೇಳ್ದ. ಹೌದು, ನಮ್ಮಕ್ಕ ಹೇಳಿದ್ದು ನಿಜಾನೇ. ಆದ್ರೆ ಊರೊಳಗಡೆ ಯಾರೂ ನಮಗೆ ಯಾವ ಕೆಲ್ಸನೂ ಕೊಡೋದಿಲ್ಲ. ಆದ್ರಿಂದ ನಾವು ಸ್ವಂತವಾಗಿ ಒಂದು ವ್ಯಾಪಾರನ ಶುರು ಮಾಡ್ಕೊಳ್ತೀವಿ. ಆ ವ್ಯಾಪಾರಕ್ಕೆ ಶುರುವಲ್ಲಿ ಏನ್ ಹಣ ಬೇಕೋ ಅದನ್ನು ನೀನ್ ಕೊಡು. ಆಮೇಲೆ ಆ ಕೆಲ್ಸ ಎಲ್ಲ ನಾವೇ ನೋಡ್ಕೊಳ್ತೀವಿ. ಒಂದ್ ವೇಳೆ ಯಾವತ್ತಾದ್ರೂ ಖಂಡಿತ ನಿನ್ ಸಹಾಯ ಬೇಕು ಅಂತ ಕೇಳಿದ್ರೆ ನಾವು ಬಂದು ಕೇಳ್ತೀವಿ. ಆವಾಗ ನೀನ್ ನಮ್ಗೆ ಸಹಾಯ ಮಾಡಿದ್ರೆ ಸಾಕು. ಅಲ್ಲಿ ತನಕ ನೀನ್ ನಮ್ ಜೊತೆಗೇನೆ ಇರ್ಬೇಕು. ಹಾಗಂತ ಹೇಳಿದ್ರು ಮಕ್ಕಳಿಬ್ರು. ಮಕ್ಕಳಿಬ್ರು ಮಾತು ಕೇಳಿ ಆ ಮರಕ್ಕೆ ತುಂಬಾ ಸಂತೋಷವಾಯಿತು. ತಕ್ಷಣ ಆ ಮರ ಅವರಿಗೆ ಬೇಕಾಗಿರೋ ಹಣವನ್ನು ಕೊಟ್ಟು, ಇಲ್ ನೋಡಿ ಮಕ್ಕಳ, ಇಷ್ಟು ದಿನ ನೀವಿಬ್ರು ತುಂಬಾ ಒಳ್ಳೆಯವರು ಅಂತ ಮಾತ್ರ ಅಂದ್ಕೊಂಡಿದ್ದೆ. ಆದ್ರೆ ನಿಮಗೆ ಸ್ವಾಭಿಮಾನ ಹೆಚ್ಚಾಗಿದೆ ಅನ್ನೋದು ಇವಾಗ ನನಗರ್ಥಾಯ್ತು. ನನಗೆ ಅದರಲ್ಲಿ ತುಂಬಾ ಸಂತೋಷ. ನೀವು ಯಾವುದೇ ವ್ಯಾಪಾರ ಇಟ್ರು ಖಂಡಿತ ಅದರಲ್ಲಿ ಚೆನ್ನಾಗಿ ಇರಬೇಕು ಅಂತ ನಾನು ನಿಮ್ಮನ್ನ ಆಶೀರ್ವಾದ ಮಾಡ್ತೀನಿ. ಹಾಗಂತ ಹೇಳಿ ಹಣ ಕೊಟ್ಟು ಆ ಮಾಂತ್ರಿಕ ಮರ ಅಲ್ಲಿಂದ ಮಾಯವಾಯಿತು. ಆಮೇಲೆ ಆ ಹಣದಿಂದ ಕೀರ್ತಿ ಬಾಲು ಇಬ್ರು ಚಿಕ್ಕದಾಗಿ ಒಂದು ಗಾಡಿ ಇಟ್ಟು ಅದರಲ್ಲಿ ತರಕಾರಿ ವ್ಯಾಪಾರ ಮಾಡಕ್ ಶುರು ಮಾಡಿದ್ರು. ಹಾಗೆ ಅವರಿಬ್ರು ಸೇರಿ ವ್ಯಾಪಾರ ಮಾಡಿ ಸ್ವಂತವಾಗಿ ಸ್ವಲ್ಪ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡ್ತಿದ್ರು. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ನ ನೀವು ನೋಡಬೇಕು ಅಂತ ಆಸೆಪಟ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.